ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ 5 ದಿನ ಆಯ್ತು. ಜೈಲ್ ಸೇರಿದ್ರು ಸಹ ನಟ ದರ್ಶನ್ ಇನ್ನೂ ಬುದ್ಧಿ ಕಲ್ತಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿ ಜೊತೆ ದರ್ಶನ್ ಕಿರಿಕ್ ಮಾಡ್ಕೊಂಡಿದ್ದಾರೆ. ಜೈಲ್ ಸೇರಿದ್ರು ಸಹ ಬುದ್ಧಿ ಕಲ್ತಿಲ್ಲ. ಜೈಲಿನ ಸಿಬ್ಬಂದಿ ಜೊತೆಗೆ ದರ್ಶನ್ ಕಿರಿಕ್. ಬೆಳಗ್ಗಿನ ತಿಂಡಿ ವಿಚಾರಕ್ಕೆ ಖ್ಯಾತಿ ತೆಗೆದಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಬೆಳಗ್ಗೆ 10:30 ತಿಂಡಿ ನೀಡಿಲ್ಲ, ಹೀಗಾಗಿ 10:30 ಯಾಕೆ ತಿಂಡಿ ನೀಡಿಲ್ಲ, ತಿಂಡಿ ತಡ ಆಯ್ತು ಅಂತ ಖ್ಯಾತಿ ತೆಗೆದಿದ್ದಾರೆ. ಬೆಳಗ್ಗಿನ ತಿಂಡಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ತಡವಾಗಿ ತಿಂಡಿಯನ್ನ ಕೊಟ್ಟಿದ್ದಕ್ಕೆ ಆರೋಪಿ ದರ್ಶನ್ ಖ್ಯಾತಿ ತೆಗೆದಿದ್ದಾರೆ. ನಮ್ಮಲ್ಲಿ ಹಲವರಿಗೆ ಶುಗರ್ ಸಮಸ್ಯೆ ಇದೆ ಅಂತ ದರ್ಶನ್ ಖ್ಯಾತಿ. ತಡವಾಗಿ ತಿಂಡಿ ಕೊಟ್ರೆ ಸಮಸ್ಯೆ ಆಗತ್ತೆ ಅಂತ ಕಿರಿಕ್ ಮಾಡಿದ್ದಾರೆ. ಬೇಗ ತಿಂಡಿ ಕೊಡಿ ಅಂತ ಸಿಬ್ಬಂದಿ ಜೊತೆ ದರ್ಶನ್ ವಾಗ್ವಾದ ನಡೆಸಿದ್ದಾರೆ. ಜೈಲು ಸಿಬ್ಬಂದಿ ಜೊತೆ ತಿಂಡಿ ವಿಚಾರಕ್ಕೆ ದರ್ಶನ್ ಖ್ಯಾತೆ. ಬೆಳಗ್ಗೆ 10:30 ತಿಂಡಿ ನೀಡಿದ್ದಾರೆ ಜೈಲು ಸಿಬ್ಬಂದಿ. ಯಾಕೆ ತಡವಾಗಿ ತಿಂಡಿ ಕೊಟ್ರಿ ಅಂತ ಖ್ಯಾತೆ ತೆಗೆದಿದ್ದಾರೆ ದರ್ಶನ್. ನಮ್ಮಲ್ಲಿ ಹಲವರಿಗೆ ಶುಗರ್ ಸಮಸ್ಯೆ ಇದೆ, ತಡವಾಗಿ ತಿಂಡಿ ಕೊಟ್ರೆ ನಮಗೆ ಸಮಸ್ಯೆ ಆಗತ್ತೆ ಅಂತ ಕಿರಿಕ್ ಮಾಡಿದ್ದಾರೆ. ಬೇಗ ತಿಂಡಿ ಕೊಡಿ ಅಂತ ಜೈಲು ಸಿಬ್ಬಂದಿ ಜೊತೆಯಲ್ಲಿ ವಾಗ್ವಾದ ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರೂ ಸಹ ನಟ ದರ್ಶನ್ ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇಲ್ಲ. ತಿಂಡಿ ವಿಚಾರಕ್ಕೆ ಹೀಗೆ ಜೈಲಿನ ಸಿಬ್ಬಂದಿ ಜೊತೆಯಲ್ಲಿ ಖ್ಯಾತಿ ತೆಗೆದಿದ್ದಾರೆ. ಬೆಳಗ್ಗೆ 10:30 ಇವತ್ತು ಜೈಲಿನಲ್ಲಿ ತಿಂಡಿ ಕೊಟ್ರು. 10:30 ಕೊಟ್ಟಿದ್ದು ತಡ ಆಯ್ತು, ಬೇಗ ಕೊಡಬೇಕಾಗಿತ್ತು ಅಂತ ದರ್ಶನ್ ವಾಗ್ವಾದ ನಡೆಸಿದ್ದಾರೆ ಸಿಬ್ಬಂದಿ ಜೊತೆಯಲ್ಲಿ. ನಮ್ಮಲ್ಲಿ ಹಲವರಿಗೆ ಶುಗರ್ ಸಮಸ್ಯೆ ಇದೆ, ನೀವು ಈ ರೀತಿ ತಡವಾಗಿ ತಿಂಡಿ ಕೊಟ್ರೆ ನಮಗ್ ಸಮಸ್ಯೆ ಆಗತ್ತೆ, ಆರೋಗ್ಯಕ್ಕೆ ಸಮಸ್ಯೆ ಆಗತ್ತೆ ಅಂತ ವಾಗ್ವಾದ ನಡೆಸಿದ್ದಾರೆ. ಜೈಲು ಸಿಬ್ಬಂದಿ ಜೊತೆ ತಿಂಡಿ ವಿಚಾರಕ್ಕೆ ದರ್ಶನ್ ಖ್ಯಾತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಜೈಲಲ್ಲಿ ತಿಂಡಿ ಕೊಡೋದ್ ಲೇಟ್ ಆಯ್ತು ಅಂತ ಇವತ್ ದರ್ಶನ್ ಅಂಡ್ ಗ್ಯಾಂಗ್ ಖ್ಯಾತೆ ತೆಗೆದ್ರಂತೆ, ಏನಾಯ್ತು ಜೈಲಲ್ಲಿ ಇವತ್ತು? ಪ್ರಗತಿ ಅಂತಂದ್ರೆ ಬಂಧನ ಆಗಿ ಒಂದು ಜೈಲ್ಗೆ ಹೋದಾಗಿಂದನೂ ಕೂಡ ಒಂದಿಲ್ಲ ಒಂದು ಒಂದು ಖ್ಯಾತೆಯನ್ನ ಆ ಒಂದು ಡಿ ಗ್ಯಾಂಗ್ ತೆಗಿತಾನೆ ಇರುವಂಥದ್ದು. ಇವತ್ತು ಬೆಳಗ್ಗೆ ಉಪಹಾರವನ್ನು, ಅಂದ್ರೆ ಜೈಲಲ್ಲಿ ಉಪಹಾರವನ್ನು ಕೊಡೋದು ಸ್ವಲ್ಪ ತಡವಾಗಿದೆ, ಅಂದ್ರೆ 10:30 ಸುಮಾರಿಗೆ ತಿಂಡಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಟ ದರ್ಶನ್ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂಥದ್ದು, ಅಂದ್ರೆ ಇಷ್ಟು ಲೇಟಾಗಿ ತಿಂಡಿ ಕೊಟ್ಟರೆ ಹಾಗೆ ಸಾಕಷ್ಟು ಜನರಿಗೆ, ಅಂದ್ರೆ ಆಲ್ಮೋಸ್ಟ್ 19 ಜನ ಈ ಒಂದು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 19 ಜನ ಇವಾಗ ಜೈಲಿನಲ್ಲಿ ಇರುವಂಥದ್ದು. ಅದರಲ್ಲಿ ಕೆಲವರಿಗೆ ಶುಗರ್ ಇದೆ, ಹೈ ಶುಗರ್ ಇದೆ, ಹೀಗಾಗಿ ಇಷ್ಟು ತಡವಾಗಿ ತಿಂಡಿ ಕೊಟ್ಟರೆ ಹೇಗೆ ಅನ್ನೋ ವಿಚಾರವಾಗಿ ಒಂದು ಜೈಲು ಸಿಬ್ಬಂದಿಗಳ ಜೊತೆ ಕೆಲ ಕಾಲ ಒಂದು ಮಾತಿನ ಚಕಮಕಿ ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಈ ಹಿಂದೆನೂ ಕೂಡ ಏನು ರೌಡಿ ಶೀಟರ್ ನಾಗನ ಒಂದು ಸೆಲ್ ಪಕ್ಕ ಹಾಕಬೇಕು, ಮತ್ತು ಒಂದಷ್ಟು ಜನರನ್ನು ತನ್ನ ಬ್ಯಾರಕ್ಕಲ್ಲಿ, ಅಂದರೆ 4 ಜನ ಆರೋಪಿಗಳನ್ನು ತನ್ನ ಬ್ಯಾರಕ್ಕಿಗೆ ಹಾಕಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ದರ್ಶನ್ ಮಾಡಿದರು. ಹೀಗೆ ನಾನಾ ಒಂದು ಮನವಿಗಳು, ಒಂದು ರಿಕ್ವೆಸ್ಟ್ಗಳನ್ನು ಮಾಡ್ಕೊಳ್ತಾನೆ ಇದ್ದಾರೆ. ಆದರೆ ಜೈಲು ಸಿಬ್ಬಂದಿ ಯಾವುದಕ್ಕೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿಲ್ಲ. ಇವತ್ತು ಈ ಒಂದು ತಿಂಡಿ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಜೈಲಿನ ಮೂಲಗಳು ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಬೆಳಗ್ಗೆ 10:30 ಒಂದು ತಿಂಡಿ ತಡವಾಗಿ ಕೊಟ್ಟಿದ್ದಕ್ಕೆ ಸಾಕಷ್ಟು ಜನರಿಗೆ ಶುಗರ್ ಇದೆ, ಮತ್ತು ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ತಿಂಡಿಯನ್ನು ತಡವಾಗಿ ಕೊಡಬೇಡಿ, ಇನ್ಮೇಲೆ ಆನ್ ಟೈಮ್ ಕೊಡಿ ಅನ್ನೋ ಒಂದು ರಿಕ್ವೆಸ್ಟನ್ನು ಕೂಡ ನಟ ದರ್ಶನ್ ಮಾಡಿರುವಂಥದ್ದು ಪ್ರಗತಿ. ಚೇತನ್, ಪ್ರತಿದಿನ ಎಷ್ಟು ಗಂಟೆಗೆ ಕೊಡ್ತಾ ಇದ್ರು ತಿಂಡಿ? ಬಹಳ ಲೇಟ್ ಆಗ್ಬಿಡ್ತಾ 10:30 ಹಾಗಾದ್ರೆ? ಅಂದ್ರೆ ಇವಾಗ ಕೆಲವೊಬ್ಬರಿಗೆ ಹುಷಾರಿರಲ್ಲ, ಶುಗರ್ ಇರುತ್ತೆ, ಮತ್ತು ಬೇರೆ ಬೇರೆ ಕಾಯಿಲೆಗಳಿರುತ್ತೆ. ಹೀಗಾಗಿ ಅವರು ಸ್ವಲ್ಪ ಬೇಗವನ್ನು ತಿಂಡಿಯನ್ನು ಕೊಡಿ ಅಂತ ಅಂದ್ಬಿಟ್ಟು, ಅಂದರೆ ಜೈಲಿನ ಒಂದು ಟೈಮ್ ಪ್ರಕಾರ 9:30 ಸುಮಾರಿಗೆ ಬೆಳಗಿನ ಉಪಹಾರವನ್ನು ಪ್ರತಿದಿನವೂ ಕೊಡ್ತಾರೆ. ಅಂದರೆ ಜೈಲಿನ ಒಂದು ಟೈಮ್ ಟೇಬಲ್ ಅದು, 9:30 ಊಟವನ್ನು ಕೊಟ್ಟರೆ 1:30 ಮಧ್ಯಾಹ್ನದ ಊಟ, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್, ಹಿಂಗೆ ಟೈಮಿಂಗ್ಸನ್ನು ಹಾಕ್ಕೊಂಡಿರುವಂಥದ್ದು. ಆದರೆ ಇವತ್ತು ಇಡೀ ಒಂದು ಜೈಲಿನಲ್ಲಿ ಎಲ್ರಿಗೂ ಕೂಡ ಒಂದು ಊಟ ಬೆಳಗಿನ ಒಂದು ತಿಂಡಿಯನ್ನು ಕೊಡೋದಕ್ಕೆ ತಡ ಆಗಿದೆ. ಇದೇ ವಿಚಾರಕ್ಕೆ ಗಲಾಟೆ ಮಾಡ್ತಿರುವಂಥದ್ದು ಅಂದರೆ ಯಾವುದಕ್ಕೂ ಕೂಡ, ಅಂದರೆ ಈ ಹಿಂದೆನೂ ಪವಿತ್ರಗೌಡನು ಕೂಡ ಏನು ಜೈಲಿನ ಒಂದು ಸೊಳ್ಳೆ ವಿಚಾರವಾಗಿ ಒಂದು ಕಂಪ್ಲೇಂಟನ್ನು ಮಾಡಿದರು, ಮತ್ತು ಬ್ಲ್ಯಾಂಕೆಟ್ ಬೇಕಿತ್ತು, ಮನೆಯಿಂದ ತರಿಸ್ಕೊಳ್ತೀನಿ, ಹೀಗೆ ನಾನಾ ಒಂದು ಇಶ್ಯೂಗಳನ್ನು ಈ ಒಂದು ಬಂಧಿತರು ಏನಿದ್ದಾರೆ ಅವರು ರೈಸ್ ಮಾಡ್ತಿರುವಂಥದ್ದು. ಅಂದರೆ ಈ ಹಿಂದೆನೂ ಕೂಡ ನಟ ದರ್ಶನ್ ಕೂಡ ತನ್ನ ಬ್ಯಾರಕ್ಗೆ ಉಳಿದ ಆರೋಪಿಗಳನ್ನ ಹಾಕಬೇಕು, ಹೀಗೆ ಸಾಕಷ್ಟು ರಿಕ್ವೆಸ್ಟನ್ನು ಮಾಡಿರುವಂಥದ್ದು, ಈ ರೀತಿ ಎಲ್ಲ ಇನ್ಸಿಡೆಂಟ್ ಕೂಡ ನಡೆದಿತ್ತು. ಇವತ್ತು ತಿಂಡಿ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು 10:30 ಪ್ರತಿದಿನ 9:30 ತಿಂಡಿ ಕೊಡಲಾಗ್ತಾಯಿತ್ತು, ಆದರೆ ಇವತ್ತು 1 ಅವರ್ ತಡವಾಗಿರೋದಕ್ಕೆ ಈ ರೀತಿ ಒಂದು ಕಿರಿಕನ್ನ ಸಿಬ್ಬಂದಿಗಳ ಜೊತೆ ದರ್ಶನ್ ಮಾಡಿರುವಂತದ್ದು ಪ್ರಗತಿ. ಥ್ಯಾಂಕ್ ಯು ಚೇತನ್, ಎಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.